ಮಾರ್ಚ್ ನಾಲ್ಕು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಯಾವುದು ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಫಿಲಿಪಿ ನಾಲ್ಕು ಎಂಟು ಯಾವುದು ಶುದ್ಧವಾಗಿದೆಯೋ ಅದನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಬೇಕೆಂದರೆ ಅಶುದ್ಧವು ನಮ್ಮನ್ನು ಹಿಂಸಿಸುವಂಥದ್ದಾಗಿಯೂ ಯಾತನೆಯುಳ್ಳದ್ದಾಗಿಯೂ ನಮಗೆ ಕಂಡುಬಂದು ಅದನ್ನು ನಮ್ಮ ಗಮನದಿಂದ ಅಥವಾ ನೆನಪಿನಿಂದ ಬಿಟ್ಟು ಬಿಡುವಂತಾಗಬೇಕು ಇದನ್ನು ಸಾಧಿಸಬೇಕಾದರೆ ನಾವು ಯಾವಾಗಲೂ ಶುದ್ಧ ವಿಚಾರಗಳನ್ನೇ ಲಕ್ಷ್ಯಕ್ಕೆ ತಂದುಕೊಂಡು ಅಶುದ್ಧ ವಿಷಯಗಳನ್ನು ಯೋಚಿಸುವುದನ್ನು ತೊರೆಯಬೇಕು ನಾವು ಯಾವುದು ಮನೋಹರವು ಪ್ರೀತಿಪೂರ್ವಕವಾಗಿರುವುದೋ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು ಯಾವಾಗ ನಾವು ಶುದ್ಧ ವಿಚಾರಗಳನ್ನು ಲಕ್ಷಕ್ಕೆ ತಂದುಕೊಳ್ಳುತ್ತೇವೆಯೋ ಆಗ ನಮ್ಮ ಮನಸ್ಸು ಹೃದಯ ದೇವರ ಮತ್ತು ನಮ್ಮ ಕರ್ತನಾದ ಏಸು ಕ್ರಿಸ್ತನಲ್ಲಿ ತುಂಬಿ ತುಳುಕುತ್ತಿರುವ ಪ್ರೀತಿಯನ್ನು ತಿಳಿಯಲು ಸಾಧ್ಯವಾಗುತ್ತೆ ಹಾಗೂ ಇದಕ್ಕನುಗುಣವಾಗಿ ಕ್ರಿಸ್ತನೊಂದಿಗೆ ನಡೆಯುತ್ತಿರುವ ಸಹೋದರರಲ್ಲಿಯೂ ಕಾಣಬಹುದಾಗಿದೆ